ಅಪರಾಧ ಮೇಲೆ ಮೂವರು ಯುವಕರಿಂದ ಪ್ರತ್ಯೇಕವಾಗಿ ಅತ್ಯಾಚಾರ ಮಾಡಿರುವ ಘಟನೆ ನಡೆದಿದೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟವಾಳ ತಾಲೂಕಿನ ವಿಟ್ಲದಲ್ಲಿ ನಡೆದಿರುವ ಘಟನೆ ಇದು ಅಪರಾಧ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಕೇಳೋಕೆ ಬಂದಿರೋದು ಅಪರಾಧ ಮೇಲೆ ಮೂವರು ಯುವಕರು ಪ್ರತ್ಯೇಕವಾಗಿ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋ ಪ್ರಕರಣ ವಿಟ್ಲದಲ್ಲಿ ಬೆಳಕಿಗೆ ಬಂದಿದೆ ಅಕ್ಷಯ ದೇವಾಡಿಗ ಕಮಲಾಕ್ಷ ಸೇರಿದಂತೆ ಒಟ್ಟು ಮೂವರು ಆರೋಪಿಗಳನ್ನು ಈಗ ಆಲ್ರೆಡಿ ಬಂಧಿಸಿದ್ದಾರೆ ವಿಟ್ಲ ಪೊಲೀಸರು 2019 ರಿಂದ ನಿರಂತರವಾಗಿ ವಿವಿಧ ಕಡೆ ಅತ್ಯಾಚಾರ ಎಸಗಿರೋ ಆರೋಪ ಕೂಡ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟವಾಳ ತಾಲೂಕಿನಲ್ಲಿ ಅಲ್ಲಿನ ವಿಟ್ಲ ಎಂಬಲ್ಲಿ ನಡೆದಿರುವ ಘಟನೆ ಇದು ಅಕ್ಷಯ ದೇವಾಡಿಗ ಕಮಲಾಕ್ಷ ಹಾಗೆ ಸುಕುಮಾರ್ ಬೆಳ್ಜಾಡಿ ಅನ್ನೋ ಮೂವರನ್ನ ಸದ್ಯಕ್ಕೆ ಬಂಧಿಸಿದ್ದಾರೆ ವಿಟ್ಲ ಠಾಣೆಯ ಪೊಲೀಸರು 2019 ರಿಂದ ನಿರಂತರವಾಗಿ ವಿವಿಧ ಕಡೆಗಳಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಈ ಅಪರಾಧ ಮೇಲೆ ಅನ್ನೋ ಆರೋಪ ಇದೆ ಪೋಕ್ಸೋ ಹಾಗೆ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಮೂವರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದ್ದು ಮೂವರನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸರು ಅಪರಾಧ ಮೇಲೆ ನಿರಂತರವಾಗಿ 2019ನೇ ಇಸವಿಯಿಂದಲೂ ಕೂಡ ಅತ್ಯಾಚಾರ ಎಸಗಿದ್ದಾರೆ ಪ್ರತ್ಯೇಕವಾಗಿ ಮೂವರನ್ನು ಗಂಭೀರ ಆರೋಪ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಯಾಗಿರುವುದರಿಂದ ಸಂತ್ರಸ್ತೆಯಲ್ಲಿ ಪೋಕ್ಸೋ ಹಾಗೆ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಅಜಿತ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಿತ್ 2019 ರಿಂದ ಈವರೆಗೂ ಕೂಡ ಅನ್ನೋ ಆರೋಪ ಇರೋದು ನಿರಂತರ ಅತ್ಯಾಚಾರ ಅಪರಾಧ ಬಾಲಕಿ ಮೇಲೆ ಸದ್ಯಕ್ಕೆ ತನಿಖೆ ವಿಚಾರದಲ್ಲಿ ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಇದನ್ನ ಹೊರತುಪಡಿಸಿ ಪ್ರಕರಣದ ಬಗ್ಗೆ ಬೇರೆನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನ್ನು ಈಗಾಗಲೇ ಕಂಟ್ವಾಳದ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೂರನ್ನು ಬಂಧಿಸಲಾಗಿದೆ ಅಕ್ಷಯ ದೇವಾಡಿಗ ಕಮಲಾಕ್ಷ ಬೆಳ್ಚಾಡ ಹಾಗೂ ಸುಕುಮಾರ ಬೆಳ್ಚಾಡ ಎನ್ನುವ ಮೂರ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ ಈಗ ಇದೀಗ ದೌರ್ಜನ್ಯಕ್ಕೊಳಗಾದ ಬಾಲಕಿಯನ್ನು ಪುತ್ತೂರಿನ ಆಸ್ಪತ್ರೆಗೆ ಮೆಡಿಕಲ್ಗೆ ಕರೆಸಲಾಗಿದೆ ಮತ್ತು ಯಾವ ರೀತಿ ಅವಳ ಮೇಲೆ ದೈಹಿಕವಾಗಿ ದೌರ್ಜನ್ಯ ಎಸಗಲಾಗಿದೆ ಎನ್ನುವ ಕುರಿತು ತಪಾಸಣೆ ಕೂಡ ಮಾಡಲಾಗ್ತಿದೆ ಅಜಯ್ ಪರಿಚಯಸ್ಥರ ಆಕೆಯನ್ನ ಕಿಡ್ನಾಪ್ ಮಾಡಿದ್ರ ಹೇಗಾಯ್ತು ಇಷ್ಟು ವರ್ಷದಿಂದ ಯಾರ ಗಮನಕ್ಕೂ ಬರ್ಲಿಲ್ಲ ಹೇಗೆ ಹಾಗೆ ಈ ಅಪರಾಧಕ್ಕೆ ಸಂಬಂಧಪಟ್ಟ ಸಂಬಂಧಿಕರು ಪೋಷಕರು ಯಾರಿಗೂ ಈ ಪ್ರಕರಣದ ಬಗ್ಗೆ ಅರಿವಿರಲಿಲ್ವಾ ಹೇಗೆ ಇದ್ರ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ ಮೂಲಗಳ ಪ್ರಕಾರ ಈ ಮೂವರು ಕೂಡ ಈ ಒಂದು ಅಪರಾಧ ಬಾಲಕಿಗೆ ಹಿಂದಿನಿಂದಲೂ ಪರಿಚಯ ಇದ್ದವರು ಮತ್ತು ಅತ್ಯಂತ ಸಲಿಗೆಯಿಂದ ಇದ್ದರು ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಈ ಕಾರಣಕ್ಕಾಗಿ ಸ್ಥಳೀಯರಿಗೆ ಹಾಗೂ ಪರಿಚಿತರಿಗೆ ಕೂಡ ಈ ಒಂದು ಇಂತಹ ವ್ಯವಹಾರಗಳು ಈ ದುಷ್ಕರ್ಮಿಗಳ ನಡುವೆ ನಡೀತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರಲಿಲ್ಲ ಧನ್ಯವಾದ ಅಜಯ್ ಮಾಹಿತಿಗಾಗಿ ಜೀವ ಜಲವೇ ಜೀವ ತೆಗೆದಿರುವ ಘಟನೆ